ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ವಿರಾಜಪೇಟೆಯ ನಗರಸಭೆಯಲ್ಲಿ ನಡೆದಂತಹ ಒಂದು ಘಟನೆ ಇದೀಗ ವೈರಲ್ ಆಗ್ತಾ ಇದೆ. ಒಬ್ಬ ಅಂಗವಿಕಲ ಕಟ್ಟಡ ಮೇಲ್ ಹತ್ತಕ್ಕಾಗದೆ ಕಷ್ಟ ಬೀಳ್ತಾ ಇರ್ತಾನೆ. ಆದರೂ ಕೂಡ ಆತನಿಗೆ ಯಾರು ಸಹಾಯ ಮಾಡದೆ ಆತನ ಅಕ್ಕಪಕ್ಕದಿಂದಾನೇ ಓಡಾಡ್ತಾರೆ ಇರ್ತಾರೆ ಹೊರತು ಯಾರು ಕೂಡ ಏನಕ್ಕೆ ಬಂದಿದ್ದೀರಾ ಅಂತಲೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಅವ್ರಿಗೆ ಆಗಬೇಕಾದಂತಹ ಕೆಲಸಗಳ ಬಗ್ಗೆಯೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಆತ ಅಸಹಾಯಕನಾಗಿ ಅಲ್ಲೇ ಕುಳಿತು ಜನರ ಮುಖ ನೋಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಬನ್ನಿ, ದೃಶ್ಯಗಳು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ. ಅಲ್ಲಿ ಮೇಲೆ ಇದಿದೆ ರಿಜಿಸ್ಟರ್ ಆಫೀಸ್, ಅವರು ಕೂತಲ್ಲಿದ್ದ ಅವ್ರಿಗೆ ಸಿಗೋದು ಬೇಡ, ಅವರಿಗೆ ಇಲ್ಲಿ ಬಂದರೆ ಸಿಗ್ತದ? ಬೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ ಅವರು. ನೋಡಿ ಅಲ್ಲಿ ಅವ್ರ ಕಾರ್ ಇಳಿಯೋದು ನನಗೆ ಬೇಜಾರಾಯ್ತು. ಏನಾದ ಅವಸ್ಥೆ ಪಾಪ ನೋಡಿ ಅಲ್ಲಿ ಮಾನವೀಯ ನೋಡಿ ಅಲ್ಲಿ ಪಾಪ ಅವರು ಅದು ಬೇಡ. ಅಡಿ ಅಡಿ